ದಯವಿಟ್ಟು ಎಲ್ಲರಿಗೂ ಗೊತ್ತಾಗಿ ಸಿಂತೂರಿ ಅನ್ನೋಳು ಎಷ್ಟು ಮನೆ ಕೆಡಿಸಿದಾಳೆ, ಎಷ್ಟು ಗಂಡನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದ್ದಾಳೆ. ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ. ಗಡ್ರಿ ರೋಹಿಣಿ ಸಿಂಧೂರಿ ಡಿ ರೂಪ ಅಂದ್ರ ಮೋನಿಶ್ ಮುದ್ಗಿಲ್ ಅವರ ಹೆಂಡತಿ ರೂಪ ಮೋನಿಶ್ ಮುದ್ಗಿಲ್, ಇವರು ಐ ಎಸ್ ಹಿರಿಯ ಅಧಿಕಾರಿ. ಒಟ್ಟಾರೆ ಏನಿದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು, ಡಿ ಕೆ ರವಿ ಸಾವು, ಇನ್ನೂ ಅನೇಕ ಜನರ ಸುತ್ತ ಈ ಇತ್ತೀಚೆಗೆ ಈ ವಾರಾನ್ವಾರೆಲ್ಲ ಯಾರ ಏನ ಎಂತ ಮರ್ತು ಹೋದ ಘಟನೆಗಳನ್ನ ಮತ್ತೆ ಮೆಲಕ್ ಹಾಕಕ್ಕ ಶುರು ಮಾಡಿತ್ತು ಮಂದಿ. ಯಾಕಂದ್ರೆ ಅವ್ರವ್ರ ವೃತ್ತಿಯೊಳಗೆ ಅವ್ರು ಶಾಣ್ಯಾರ ಪ್ರಾಮಾಣಿಕರಂತ ಜನ ಮಾತಾಡ್ತಿತ್ತು, ಖಡಕ್ ಅಧಿಕಾರಿಗಳಂತೂ ಮಾತಾಡ್ತಿತ್ತು. ಆದರೆ ಇತ್ತೀಚೆಗೆ ಈ ರೋಹಿಣಿ ಸಿಂಧೂರಿ ಅವರ ಈ ಒಂದು ಚಿತ್ರಗಳು ಈ ಸಾಮಾಜಿಕ ಜಾಲತಾಣದಾಗ ರೂಪಾ ಅವರು ಬಿಡುಗಡೆ ಮಾಡಿದ ಮ್ಯಾಗ ಇದು ಯಾಕೆ ಅವರು ರೂಪಾ ಅವರು ಬಿಡುಗಡೆ ಮಾಡಿದರು, ಇವು ಎಲ್ಲಿ ಸಿಕ್ಕು ಅಂತ ಭಾಳಷ್ಟು ಮಂದಿಗೆ ಕುತೂಹಲ ಇತ್ತು. ಆದರೆ ಇವತ್ತು ರೂಪಾ ಅವರು ಮೌನಿಶ್ ಮುದ್ಗಿಲ್ ಅವರ ಈ ರೋಹಿಣಿ ಸಿಂಧೂರಿ ಅವರನ್ನೂ ತನ್ನ ಸ್ವಂತ ರಿಯಲ್ ಎಸ್ಟೇಟ್ಗಾಗಿ ಅವ್ರಿಗೂ ಇಂಥ ಫೋಟೋ ಕಳಿಸ್ತಳೇನಾ ಅಂತ ಜನ ಚರ್ಚೆ ಮಾಡೋಕ್ಕೆ ಶುರು ಮಾಡೈತೆ. ಒಂದು ವಿಡಿಯೋ ಆಡಿಯೋ ವೈರಲ್ ಆಗತ್ತೈತೆ, ಡಿ ರೂಪಾ ಅವ್ರು ಮಾತಾಡಿದ್ದು ಬೇಕಾದ್ರೆ ರೆಕಾರ್ಡ್ ಮಾಡ್ಕೊರಿ ಏನಂತ, ಅದ್ರಾಗ ಎಷ್ಟು ಸತ್ಯ ಐತೋ ಏನೈತೋ ಗೊತ್ತಾಗುತ್ತೆ. ರೋಹಿಣಿ ಸಿಂಧೂರಿ ಮೌನಿಶ್ ಮುದ್ಗಿಲ್ ಅವ್ರಿಗೆ ಆ ಫೋಟೋಗಳನ್ನ ಕಳಿಸಿಳೇನ, ಕೆಲಸ ಮಾಡ್ಕೊಂಡೇಳೇನ, ಅದಕ್ಕಾಗಿ ರೂಪಾ ಅವ್ರ ಮ್ಯಾಗ ಮುಗಿ ಬಿದ್ದಾರೇನ ಅಂತ ಚರ್ಚಾ ಶುರು ಆಗೈತೆ. ಯಾಕಂದ್ರೆ ರಾಜ್ಯ ಸರ್ಕಾರನೂ ಆ ಮೂರು ಮಂದಿಗೆ ಜಾಗ ಕೊಡದ ವರ್ಗಾವಣೆ ಮಾಡೈತೆ. ಚರ್ಚಾ ಅಂತೂ ಮೂರು ಜನರದ ಜೋರಾಗಿ ಚಾಲು ಆಗೈತೆ. ಒಂದು ಕಡೆ ರೋಹಿಣಿ ಸಿಂಧೂರಿ ಇಕ್ಕಿ ಮ್ಯಾಗ ರೂಪಾ ಅವ್ರ ಮ್ಯಾಗ ಅಟ್ಯಾಕ್ ಮಾಡತ್ತಾರು, ಒಂದು ಕಡೆ ರೂಪಾ ಅವರ ರೋಹಿಣಿ ಅವ್ರ ಮ್ಯಾಗ ಮಾಡತ್ತಾರು, ಮೌನಿಶ್ ಮೋದಿಗೆಲ್ಲ ಮೌನ ಆಗಿದ್ದಾರೆ. ಒಟ್ಟಾರೆ ಇದು ಎಲ್ಲಿಗೆ ಹೋಗತ್ತೈತೆ ನೋಡೋಣ. ನಮಸ್ಕಾರ 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 ಮೇಡಮ್, ಒಂದು ನಿಮಿಷ ಮೇಡಮ್, ನೀವು ಇದು ಅಪ್ಲಿಕೇಶನ್ ಕಳಿಸಿ ಪದೇ ಪದೇ ಅವ್ರು ಹೋಗ ಅಗತ್ಯ ಇಲ್ಲ. ಇದು ತುಂಬಾ ಸಲ ಕೇಳ್ಪಟ್ಟಿದೆ, ಇವ್ರ ಹತ್ರ ಬಂದು ನೀವು ಕೆಲಸ ಮಾಡಿಸ್ಕೋತೀರ ಅಂತ, ಅದ್ ಯಾವ್ದು ಸಂಬಂಧ ಪಟ್ಟಿಲ್ಲ ಅನ್ಸುತ್ತೆ ಸಾರ್ವಜನಿಕ. ಇದು ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವು ಇದನ್ನ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪಬ್ಲಿಕ್ ಅಲ್ಲೂ ಹಾಕೊಳ್ಳಿ, ಎಲ್ಲರಿಗೂ ಗೊತ್ತಾಗಿ ಸಿಂಧೂರಿ ಅನ್ನೋಳು ಎಷ್ಟು ಮನೆ ಕೆಡಿಸಿದಾಳೆ, ಎಷ್ಟು ಗಂಡನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದ್ದಾಳೆ, ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ ಇಂದ, ಸರ್ವೆ ಕಮಿಷನರ್ ಇಂದ ಅಂತ ನಾನು ಹೇಳ್ತೀನಿ. ಅದಕ್ಕೆ ನೀವು ಸಹಕರಿಸಿದೀರಾ, ನೀವ್ ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದ್ದೀರಾ ಅಂತ ಅಷ್ಟೇ ನಾನು ಹೇಳೋದು.